मतदान के केलवे दिन बाकी राज्य के बीजेपी नायक मेलिंद मेले बरता प्रधानी मोदी केंद्र गृह सचिव अमित शाह सेरिदंते अनेक बीजेपी नायक मेलिंद मेले कर्नाटक के तांगुड़ी इड़ता हत्र आगे राज्य के देहली बीजेपी नायक तांगुड़ी राज्य बीजेपी स्टार प्रचार आर्भट जोर आता है। एप्रिल 29 प्रधानी नरेंद्र मोदी बरतारे नाले केंद्र गृह सचिव अमित शाह राज्य के भेटी को मेलिंद मेले राज्य के तांगुड़ी इड़ता देहली बीजेपी नायक 17 दिन बाकी मतदान के ರಾಜ್ಯದಲ್ಲಿ ಹೀಗಾಗಿ ಬಿಜೆಪಿ ಸ್ಟಾರ್ ಪ್ರಚಾರಕರ ಆರ್ಭಟ ಜೋರಾಗ್ತಾ ಇದೆ। ಏಪ್ರಿಲ್ 29 ಕ್ಕೆ ಪ್ರಧಾನಿ ಮೋದಿ ನಾಳೆ ಮತ್ತೆ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾರೆ। ನಿನ್ನೆಷ್ಟೇ ರಾಜ್ಯದಿಂದ ನಿರ್ಗಮಿಸಿದ್ರು 10 ಹಲವಾರು ಸಭೆಗಳನ್ನು ಮಾಡಿದ್ರು ಇದೀಗ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ। 29 ಕ್ಕೆ ಮೋದಿ ನಾಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಾರೆ। ಮೇಲಿಂದ ಮೇಲೆ ಈಗಾಗಲೇ 40 ಮಂದಿಯ ಸ್ಟಾರ್ ಪ್ರಚಾರಕರದ ಪಟ್ಟಿಯನ್ನು ಕೂಡ ಬಿಜೆಪಿ ಬಿಡುಗಡೆ ಮಾಡಿದೆ। 10 ಹಲವಾರು ಕ್ಷೇತ್ರಗಳಲ್ಲಿ ಯಾರ್ಯಾರು ಪ್ರಚಾರವನ್ನು ಮಾಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಎಲ್ಲಿ ಪ್ರಚಾರವನ್ನು ಮಾಡಬೇಕು, ಅಮಿತ್ ಶಾ ಎಲ್ಲಿ ಮಾಡಬೇಕು, ಜೆಪಿ ನಡ್ಡಾ ಎಲ್ಲಿ ಮಾಡಬೇಕು, ಇತರನಾದಂತ ಪ್ರವಾಸದ ಪಟ್ಟಿಯನ್ನು ಈಗಾಗಲೇ ಬಿಜೆಪಿ ಸಿದ್ಧಪಡಿಸಿದೆ। ಈ ಪಟ್ಟಿಯಂತೆ ಇದೀಗ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಪ್ರಚಾರದಲ್ಲಿ ತೊಡಗುತ್ತಾರೆ। ಶತಾಯಗತಾಯ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನುವಂತ ಪ್ರಯತ್ನ ಇದು। ಹೀಗಾಗಿ ಮೇಲಿಂದ ಮೇಲೆ ದೆಹಲಿ ನಾಯಕರನ್ನ ರಾಜ್ಯಕ್ಕೆ ಕರೆಸ್ತಾ ಇದ್ದಾರೆ ರಾಜ್ಯ ನಾಯಕರು। ಇತ್ತ ಒಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತಿನಿಂದ ಬೃಹತ್ ಮಟ್ಟದ ಪ್ರಚಾರವನ್ನ ಆರಂಭಿಸಿದ್ದಾರೆ। ಇದರ ಜೊತೆ ಜೊತೆಗೇನೆ ದೆಹಲಿ ಬಿಜೆಪಿ ನಾಯಕರು ಕೂಡ ರಾಜ್ಯಕ್ಕೆ ಬರ್ತಾರೆ। ಅತ್ತ ಕಾಂಗ್ರೆಸ್ ನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯಾದಂತ ಪ್ರಚಾರ ಶುರುವಾಗಿದೆ। ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಿದ್ದಾರೆ, ಇತ್ತ ಬಿಜೆಪಿಯಲ್ಲೂ ಕೂಡ ಭರ್ಜರಿ ಪ್ರಚಾರ ಶುರುವಾಗುತ್ತೆ। ರೋಡ್ ಶೋ ಮೂಲಕವೇ ಮತ ಬೇಟೆಗೆ ಒತ್ತು ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು। ಸಮಾವೇಶದ ಬದಲಾಗಿ ಹೆಚ್ಚು ಹೆಚ್ಚು ರೋಡ್ ಶೋಗಳನ್ನು ಮಾಡುತ್ತಿದ್ದಾರೆ, ರೋಡ್ ಶೋಗೆ ಆದ್ಯತೆಗಳನ್ನು ಕೊಡ್ತಾ ಇದ್ದಾರೆ। ಹೀಗಾಗಿ ಬದಲಾಯಿತು ಬಿಜೆಪಿ ಚುನಾವಣಾ ಪ್ರಚಾರ ತಂತ್ರ। ವರ್ಷದಿಂದ ವರ್ಷಕ್ಕೆ ಬಿಜೆಪಿಯ ಚುನಾವಣೆಯ ರಣತಂತ್ರ ಬದಲಾಗ್ತಾ ಇದೆ। ರೋಡ್ ಶೋ ಮೂಲಕವೇ ಮತ ಬೇಟೆಗೆ ಒತ್ತನ್ನು ಕೊಡ್ತಿದ್ದಾರೆ। ಸಮಾವೇಶಗಳನ್ನು ಮಾಡುತ್ತಿದ್ರು ಈ ಹಿಂದೆ ಲಕ್ಷಾನುಗಟ್ಟಲೆ ಜನರನ್ನು ಸೇರಿಸಿ ಸಮಾವೇಶ, ಆದರೆ ಇದೀಗ ಸಮಾವೇಶವನ್ನ ಬದಲು ಮಾಡಿ ರೋಡ್ ಶೋಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಿದ್ದಾರೆ। ಬದಲಾಯಿತು ಬಿಜೆಪಿಯ ಚುನಾವಣೆಯ ರಣತಂತ್ರ। ನಾವು ಹಿಂದೆ ನೋಡಬಹುದು ಪ್ರಧಾನಿ ಆಗಮಿಸಿದಾಗ ಶಾ ಆಗಮಿಸಿದಾಗ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ರೋಡ್ ಶೋಗಳನ್ನು ಮಾಡಿದ್ದಾರೆ। ಹೀಗಾಗಿ ಸಮಾವೇಶದ ಬದಲಾಗಿ ಇದೀಗ ರೋಡ್ ಶೋಗಳ ಮೊರೆ ಹೋಗ್ತಿದ್ದಾರೆ ಬಿಜೆಪಿ ನಾಯಕರು। ಈ ದೃಷ್ಟಿಯಿಂದ ಬದಲಾಯಿತು ಬಿಜೆಪಿಯ ಚುನಾವಣೆಯ ತಂತ್ರ। ರೋಡ್ ಶೋ ಮೂಲಕವೇ ಮತ ಬೇಟೆಗೆ ಒತ್ತನ್ನು ಕೊಡ್ತಿದ್ದಾರೆ। ಇತ್ತೀಚೆಗೆ ಗುಜರಾತ್ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಗುಜರಾತ್ ರೋಡ್ ಶೋಗಳನ್ನು ಮಾಡುವ ಮೂಲಕ ಅತಿ ಹೆಚ್ಚು ಮತಗಳನ್ನು ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು। 2014 ಲೋಕಸಭಾ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಬಿಜೆಪಿ ಹೆಚ್ಚು ಹೆಚ್ಚು ಸಮಾವೇಶಗಳನ್ನು ಮಾಡುತ್ತಿತ್ತು, ಆದರೆ ಕಳೆದ ಗುಜರಾತ್ ಚುನಾವಣೆಯ ಸಮಯದಲ್ಲಿ ಹೆಚ್ಚು ಹೆಚ್ಚು ರೋಡ್ ಶೋಗಳನ್ನು ಮಾಡಿದ್ದಾರೆ। ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಧಾನಿ ರೋಡ್ ಶೋ ಮಾಡಿದ್ದಾರೆ, ಬೆಳಗಾವಿಯಲ್ಲಿ ರೋಡ್ ಶೋ ಮಾಡಿದ್ದಾರೆ, ಶಿವಮೊಗ್ಗದಲ್ಲೂ ಕೂಡ ಒಂದು ರೋಡ್ ಶೋವನ್ನು ಮಾಡಿದ್ರು, ದಾವಣಗೆರೆಯಲ್ಲಿ ಜನಸಂಕಲ್ಪ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಆ ಕ್ರೀಡಾಂಗಣದ ಒಳಗಡೆ ಒಂದು ರೋಡ್ ಶೋವನ್ನು ಮಾಡಿದ್ರು, ಇನ್ನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಾದಂಥ ರೋಡ್ ಶೋವನ್ನು ಮಾಡಿದ್ರು। ಹೀಗಾಗಿ ಸಮಾವೇಶಗಳ ಬದಲಾಗಿ ಅಲ್ಲಿ ರೋಡ್ ಶೋಗಳನ್ನು ಮಾಡೋದಕ್ಕೆ ಇದೀಗ ಬಿಜೆಪಿ ನಾಯಕರು ಚಿಂತನೆ ನಡೆಸಿದ್ದಾರೆ। ಅದರ ಭಾಗವಾಗಿಯೇ ರಾಜ್ಯಕ್ಕೆ ಮೇಲಿಂದ ಮೇಲೆ ಬಿಜೆಪಿ ನಾಯಕರು ಬರ್ತಾ ಇದ್ದಾರೆ।